ನಮಸ್ಕಾರ ಕರ್ನಾಟಕ ಟಿ ವಿಗೆ ಸ್ವಾಗತ ನಾನು ಓಂ ಎಲ್ಲ ಹೆಣ್ಣುಮಕ್ಕಳಿಗೂ ನ್ಯಾಷನಲ್ ಗರ್ಲ್ ಚೈಲ್ಡ್ ಡೇ ಅಂದರೆ ರಾಷ್ಟ್ರೀಯ ಹೆಣ್ಣು ಮಗುವಿನ ದಿನಾಚರಣೆಯ ಶುಭಾಶಯಗಳು ನಾವು ಹೆಣ್ಣು ಮಗು ಅಂದರೆ ನಮ್ಮ ದೇಶದಲ್ಲಿ ಪೂಜ್ಯ ಭಾವನೆ ಇದೆ ಹೆಣ್ಣುಮಕ್ಕಳನ್ನ ಗೌರವಿಸ್ತೀವಿ ಪುಟ್ಟ ಮಗುವಾದರೂ ಕೂಡ ಅಮ್ಮ ಅಂತ ಕರಿತೀವಿ ಹಾಗೆ ಎಷ್ಟೇ ಹಿರಿಯ ವಯಸ್ಸಿನವರಾದರೂ ಕೂಡ ಅಮ್ಮ ಅಂತ ಕರಿತೀವಿ ಸೊ ಎತ್ರ ನಾರಿಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ ಎಲ್ಲಿ ಹೆಣ್ಣನ್ನು ಗೌರವಿಸಲ್ಪಡ್ತಾರೋ ಅಲ್ಲಿ ದೇವರು ಇರ್ತಾರೆ ಅಂತ ಹೇಳ್ತಾರೆ ಸೊ ಹಾಗೆ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತ ಹೇಳ್ತೀವಿ ಎಲ್ಲ ಥರದ ತಾಯಿಯೇ ಮೊದಲ ದೇವರು ಅಂತೀವಿ ಹೆಣ್ಣನ್ನು ಗೌರವಿಸುವಂಥ ಅಪಾರವಾಗಿ ಗೌರವಿಸುವಂಥ ನಾಡು ನಮ್ಮದು ಸೊ ನಮ್ಮೆಲ್ಲರ ಕಡೆಯಿಂದ ಹೆಣ್ಣು ಮಗುವಿನ ದಿನಾಚರಣೆಯ ಶುಭಾಶಯಗಳು ರಾಷ್ಟ್ರೀಯ ಹೆಣ್ಣು ಮಗುವಿನ ದಿನಾಚರಣೆಗೆ ಆದರೆ ಇದೆಲ್ಲ ನಮ್ಮ ಸ್ಟೇಟಸ್ಗಳಲ್ಲಿ ಉಳಿದೋಗ್ಬಿಡುತ್ತೆ ಅದೇ ಬೇಸರ ನೋಡಿ ನೆನ್ನೆ ಮೊನ್ನೆಯ ಪೇಪರನ್ನೇ ತೆಗೆದು ನೋಡಿ ಅಲ್ಲೆಲ್ಲೋ ಬಳ್ಳಾರಿಯಲ್ಲಿ ಹಾಸ್ಟೆಲಿಂದ ಮನೆಗೆ ಹೊರಟಿದ್ದ ಹೆಣ್ಣು ಮಗುವನ್ನು ಕರ್ಕೊಂಡೋಗಿ ದುರುಳರು ಅತ್ಯಾಚಾರ ಮಾಡ್ತಾರೆ ಪ್ರತಿನಿತ್ಯ ಇಂಥದ್ದೇ ಒಂದಲ್ಲ ಒಂದು ಇವತ್ತಿನ ಪತ್ರಿಕೆ ನೋಡಿದರೆ ಯಾವುದೋ ಪ್ರೇಮದ ವಿಚಾರಕ್ಕೆ ಹೆಣ್ಣು ಆತ್ಮಹತ್ಯೆ ಮಾಡ್ಕೋತಾಳೆ ಮಾಡ್ಕೋತಾಳೆ ಮತ್ತೊಂದು ಕಡೆಯಲ್ಲಿ ವರದಕ್ಷಿಣೆ ಕಿರುಕುಳದಿಂದ ಹೆಣ್ಣು ಆತ್ಮಹತ್ಯೆ ಮಾಡ್ಕೋತಾಳೆ ಹೆಣ್ಣೆ ಯಾಕೆ ಬಹಳ ಬಾರಿ ಈ ಥರದ ಸಂಕಟಕ್ಕೆ ತುತ್ತಾಗ್ತಾಳೆ ಹೆಣ್ಣು ಅಬಲೆ ಸಬಲೆ ಅಂತ ಹೇಳ್ತಾನೆ ಇದ್ದೀವಿ ಆದರೆ ಎಲ್ಲೋ ಒಂದು ಕಡೆ ಹೆಣ್ಣು ಇನ್ನೂ ಸಬಲೆ ಆಗಿಲ್ವೇನೋ ಅಂತ ಪದೇ ಪದೇ ಅನುಮಾನ ಕಾಡ್ತಾ ಇರುತ್ತೆ ಇದೆಲ್ಲದಕ್ಕೂ ನಾವು ಸರ್ಕಾರನ ದೂರ್ತ ಕೂತ್ಕೋತೀವಿ ಸರ್ಕಾರ ಆ ರೀತಿ ಮಾಡಬೇಕು ಕಾನೂನು ಈ ರೀತಿ ಇರಬೇಕು ಅನ್ನುವ ನಮ್ಮ ಯಾವಾಗಲೂ ಆ ರೋದನ ಅರಣ್ಯ ರೋದನ ಆಗ್ಬಿಟ್ಟಿರುತ್ತೆ ಆದರೆ ನಾವು ನಮ್ಮ ಮನೆಯಲ್ಲಿ ಕೂಡ ಒಬ್ಳು ಹೆಣ್ಣಿದ್ದಾಳೆ ಅನ್ನೋದನ್ನು ಯೋಚನೆ ಮಾಡದೆ ತುಂಬ ಕಡಿಮೆ ನಮ್ಮ ಮನೇಲಿ ಒಬ್ಬ ಗಂಡಿರ್ತಾನೆ ಅವನ್ನ ಗೂಳಿ ಥರ ಬೆಳೆಯೋದಕ್ಕೆ ಬಿಟ್ಟಿರ್ತೀವಿ ನಮ್ಮ ಮನೇಲಿ ಒಬ್ಳು ಹೆಣ್ಣಿರ್ತಾಳೆ ಇರ್ತಾಳೆ ಅವಳನ್ನ ಮಾತ್ರ ಬಚ್ಚಿಟ್ಕೋತೀವಿ ಯಾಕೆ ಬೇರೆಯವ್ರ ಮನೆಯಲ್ಲಿ ಕೂಡ ಇದೇ ರೀತಿ ಅಲ್ವಾ ಮಾಡೋದು ನಮ್ಮ ಮಗ ಹೆಂಗೆ ಬೇಕಾದ್ರೂ ತಿರ್ಗ್ಬೋದು ಯಾರೋ ಒಬ್ಬ ಅತ್ಯಾಚಾರ ಮಾಡ್ತಾನೆ ಅಂದರೆ ಅವನು ಯಾವುದೊಬ್ಬ ಮನೆಯ ಮಗನೇ ಅಲ್ವಾ ಅವನನ್ನು ಕರೆಕ್ಟಾಗಿ ಅವ್ರ ಅಪ್ಪ ಅಮ್ಮ ಇದ್ರೆ ಅವ್ನು ಯಾಕೆ ಹಾಗೆ ಇದ್ದ ಅದೇ ಹೆಣ್ಮಗಳನ್ನ ಬಚ್ಚಿಟ್ಕೋತಾರೆ ಕೇರ್ ಮಾಡ್ತಾರೆ ಸೇವ್ ಮಾಡ್ತಾರೆ ಇರಲಿ ಇದ್ರ ಬಗ್ಗೆ ಹೆಚ್ಚು ಹೇಳೋದಕ್ಕೆ ಚರ್ಚೆ ಮಾಡೋದಕ್ಕೆ ಅದೇ ಒಂದು ವೇದಿಕೆ ಆಗಿಬಿಡುತ್ತೆ ಅದಲ್ಲ ಬಟ್ ನಮ್ಮ ಈ ರಾಷ್ಟ್ರೀಯ ಹೆಣ್ಣು ಮಗುವಿನ ದಿನಾಚರಣೆ ಅನ್ನೋದು ನಮ್ಮ ಮೊಬೈಲ್ ಸ್ಟೇಟಸ್ಗಳಲ್ಲಿ ಉಳಿದೋಗ್ಬಾರ್ದು ಹೆಣ್ಣು ಬೆಳೀತಾ ಇದ್ದಾಳೆ ರಾಜ್ಯದ ರಾಷ್ಟ್ರದ ಸಮಾಜದ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಮುಂಚೂಣಿಯಲ್ಲಿದ್ದಾಳೆ ಗಂಡಿಗಿಂತ ಮುಂದಿದ್ದಾಳೆ ಹಾಗಾಗಿ ಬರೀ ಸ್ಟೇಟಸ್ಗಳಿಗೆ ಉಳಿದೇನೆ ಹೆಣ್ಣನ್ನು ಮತ್ತಷ್ಟು ನಿಜವಾಗಿ ಗೌರವಿಸುವಂಥ ದಿನಗಳು ಮುಂದೆ ಬರಲಿ ಅಂತ ಕರ್ನಾಟಕ ಟಿ ವಿ ಕೇಳ್ಕೊಳ್ಳುತ್ತೆ ಅದು ನಮ್ಮ ಆಶಯ ಕೂಡ ಇನ್ನು ಇವತ್ತಿನ ಕೊರೋನಾದ ಸುದ್ದಿಯನ್ನು ನೋಡೋದಾದರೆ ಐವತ್ತು ಸಾವಿರ ಕೇಸ್ಗಳು ಏನು ಕೆಲವು ದಿನಗಳ ಹಿಂದೆ ನಮ್ಮ ಆರೋಗ್ಯ ಸಚಿವರಾಗಲಿ ಅಥವಾ ತಜ್ಞರೇನು ನಿರೀಕ್ಷೆಯನ್ನು ಹೇಳಿದ್ರೋ ಈ ಜನವರಿ ಅಂತ್ಯದ ವೇಳೆಗೆ ದಿನಕ್ಕೆ ಒಂದು ಲಕ್ಷ ಕೇಸ್ ದಾಖಲಾಗುತ್ತೆ ಅಂತ ಅದರ ಹತ್ರ ಹತ್ತಿರ ಹೋಗ್ತಾ ಇದ್ದೀವಿ ಅಂದರೆ ಇಪ್ಪತ್ತೈದು ಮೂವತ್ತು ನಲ್ವತ್ತು ಐವತ್ತಕ್ಕೆ ಹೋಗಿದ್ದೀವಿ ಹತ್ರ ಹತ್ರ ಅದನ್ನು ಮುಟ್ಟೋದು ಕೂಡ ಅನುಮಾನ ಏನೂ ಇಲ್ಲ ಆದರೆ ಸುದ್ದಿಗಳಲ್ಲಿ ಒಂದು ಬೇಸರ ಆಗ್ತಾ ಇರೋದು ಅಂದರೆ ಮಾಸ್ಕನ್ನು ಹಾಕ್ತಾ ಇಲ್ಲ ಅನ್ನುವಂಥದ್ದು ರಾಜ್ಯದ ಎಲ್ಲ ಕಡೆಗಳಲ್ಲೂ ಕೆಲವೊಂದಷ್ಟು ಸಂಸ್ಥೆಗಳು ಒಂದು ಸಮೀಕ್ಷೆಯನ್ನು ಮಾಡಿವೆ ಮಾಸ್ಕ್ ಹಾಕೋದ್ರಲ್ಲಿ ಯಾರಿಗೂ ಆಸಕ್ತಿ ಇಲ್ಲ ಅಂತ ಮಾಸ್ಕನ್ನು ಹಾಕೋದ್ರಿಂದ ಎಲ್ಲವೂ ಸರಿಯಾಗುತ್ತೆ ಅಂತಲ್ಲ ಆದರೆ ಮಾಸ್ಕ್ ಹಾಕೋದ್ರಿಂದ ಒಂದು ಆತಂಕ ಅಂತೂ ದೂರ ಆಗುತ್ತೆ ಸ್ಪ್ರೆಡ್ ಆಗೋದನ್ನು ಬಹುತೇಕ ಕಡಿಮೆ ಮಾಡ್ಬೋದು ಅನ್ನೋದು ತಜ್ಞರ ಅಭಿಪ್ರಾಯ ಸೊ ಎಲ್ಲರೂ ಮಾಸ್ಕನ್ನು ಹಾಕೋಣ ಆ ಮೂಲಕ ಕೊರೋನಾನ ಕಂಟ್ರೋಲ್ ಮಾಡೋಣ ಇನ್ನು ನಮ್ಮಲ್ಲೇ ಕಾಣ್ತಾ ಇರುವಂಥ ಒಂದು ಬೆಳವಣಿಗೆ ಅಂತ ಹೇಳಿದರೆ ಇನ್ನು ನೂರು ಶೇಕಡ ಮೊದಲನೇ ಡೋಸನ್ನು ಕೊಟ್ಟಿದ್ದೇವೆ ಅನ್ನುವಂಥ ಮಾಹಿತಿಯನ್ನು ರಾಜ್ಯ ಸರ್ಕಾರ ಕೊಡ್ತಾ ಇದೆ ನೂರು ಶೇಕಡ ಡೋಸ್ ಆಗಿದೆ ಅಂತ ಹೇಳಿದರೆ ಏನು ಹದಿನೆಂಟರ ನಂತರದ ಪ್ರತಿಯೊಬ್ಬರು ಕೂಡ ಡೋಸನ್ನು ತೊಗೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಕೊಡ್ತಾ ಇದೆ ಆದರೆ ಎಷ್ಟೋ ಬಹಿರಂಗ ವೇದಿಕೆಗಳಲ್ಲೇ ವೈದ್ಯರುಗಳಾಗಲಿ ಕೆಲವು ವ್ಯಕ್ತಿಗಳಾಗಲಿ ನಾನು ಡೋಸ್ ತೊಗೊಂಡೇ ಇಲ್ಲ ಅಂತ ರೀಸೆಂಟಾಗಿ ಅಗ್ನಿ ಶ್ರೀಧರ್ ಅವರೇ ಹೇಳ್ಕೊಂಡ್ರು ನಾನು ಮತ್ತು ನನ್ನ ಹೆಂಡತಿ ಡೋಸನ್ನೇ ತೊಗೊಂಡಿಲ್ಲ ಅಂಥೇಳಿ ಇನ್ನು ವೈದ್ಯರು ಹೇಳ್ತಾ ಇದ್ದಾರೆ ನಾವು ಡೋಸ್ ತೊಗೊಂಡಿಲ್ಲ ಹೇಳಿ ಕೆಲವರು ಇನ್ನು ನಮ್ಮ ಸುತ್ತಮುತ್ತ ಇರೋ ಕೆಲವರೇನೆ ಡೋಸನ್ನು ತೊಗೊಂಡಿಲ್ಲ ನಾನು ಅಂತ ಹೇಳ್ತಾ ಇದ್ದಾರೆ ಡೋಸ್ ಹಂಡ್ರೆಡ್ ಪರ್ಸೆಂಟ್ ಮೊದಲ ಡೋಸ್ ಆಗಿದೆ ಅಂತ ಹೇಗೆ ಹೇಳೋಕ್ಕೆ ಸಾಧ್ಯ ಗೊತ್ತಿಲ್ಲ ಅದು ಸರ್ಕಾರ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾ ಇದೆ ಅನ್ನುವಂಥದ್ದು ಒಟ್ಟಾರೆಯಾಗಿ ಸಮಾಧಾನಕರ ಸಂಗತಿ ಅಂತ ಹೇಳಿದರೆ ಅಂತೂ ಡೋಸ್ ಇಷ್ಟಾಯಿತು ಎರಡನೇ ಡೋಸ್ ಕೂಡ ನಡೀತಾ ಇದೆ ಜೊತೆಗೆ ಹದಿನೈದರಿಂದ ಹದಿನೆಂಟು ವರ್ಷದ ಒಳಗಿನ ವಿದ್ಯಾರ್ಥಿಗಳಿಗೆ ಅಂದರೆ ಮಕ್ಕಳಿಗೆ ಕೂಡ ಡೋಸ್ ಆಗ್ತಾಯಿದೆ ಅನ್ನುವಂಥದ್ದು ಆದರೆ ಮಾಸ್ಕನ್ನು ಹಾಕಬೇಕು ಸೋಷಿಯಲ್ ಡಿಸ್ಟೆನ್ಸಿಂಗ್ ಇರಲಿ ಯಾಕೆಂದರೆ ಕೊರೋನಾ ಕೇಸಸ್ ಜಾಸ್ತಿ ಆಗ್ತಾ ಇದೆ ಏನೇ ಆದರೂ ಕೂಡ ಅಪಾಯದ ಮಟ್ಟ ಕಮ್ಮಿ ಇದೆ ಅಂದರೂ ಕೂಡ ಕೇಸಸ್ಸನ್ನು ಕಮ್ಮಿ ಮಾಡಿಕೊಂಡಷ್ಟು ಒಳ್ಳೆಯದು ಜಾಸ್ತಿ ಮಾಡಿಕೊಂಡಷ್ಟು ನಮಗೆ ಅಪಾಯ ಡೈರೆಕ್ಟ್ಲಿ ಅವ್ರ ಇನ್ಡೈರೆಕ್ಟ್ಲಿ ಸೊ ಇದು ಕೊರೋನಾದ ಏನು ಕಾಳಜಿಯ ನಮ್ಮ ಸುದ್ದಿ ಕರ್ನಾಟಕ ಟಿ ವಿ ಮತ್ತಷ್ಟು ವಿಶೇಷ ಸುದ್ದಿಗಳಿಗಾಗಿ ಇರಿ ಇದು ಕನ್ನಡಿಗರ ಧ್ವನಿ